coming for the throne. ಸೊ ಹಲೋ, ಗುಡ್ ಮಾರ್ನಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಹೆಂಗದಿರಪ್ಪ, ಆರಾಮದಿರಲ್ಲೋ ಆರಾಮದಿರಂತ ಅನ್ಕೊಂತೀನಿ. ಸೊ ನಿನ್ನೆ ವ್ಲಾಗ್ಸ್ ಎಲ್ಲ ಹೆಂಗೆ ಅನಿಸಿದ್ವು, ವಿಸರ್ಜನೆ ಮಾಡಿದ್ದೆಲ್ಲ ಅಷ್ಟು ಚಲೋ ಅನಿಸಿರ್ಬೋದು. ಚಲೋ ಅನಿಸಿದ್ರೆ ಏನು ಮಾಡ್ತಿರಲ್ಲ, ಶೇರ್ ಮಾಡಿರಿ ಎಲ್ಲರಿಗೆ, ನಿಮ್ಮ ಹುಡುಗರು ಎಲ್ಲರೂ ಶೇರ್ ಮಾಡಿರಿ. ಆ್ಯಂಡ್ ಇನ್ನು ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ಟಂತಲ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬಿಡ್ರಿ. ಸೊ ಇವಾಗ ಏನಪ್ಪ ಅಂದರೆ ಇದು 6ನೇ ಡೇ ಐತಲ್ಲ. ಸೊ ಇವಾಗ ಏನೂ ಇರಲ್ಲ, ನಾ ಎಲ್ಲಿಗೆ ಹೊಂಟಿನ ಗುಲ್ಬರ್ಗ ಹೊಂಟೀನಿ. ಅಲ್ಲಿ ಅಲ್ಲೆಲ್ಲಿ ಗಣಪತಿ ಸಿಗ್ತಾವಲ್ಲ, ಎಲ್ಲೆಲ್ಲಿ ಕಾಣ್ತಾವ, ಎಲ್ಲೆಲ್ಲಿ ಏನೇನು ಮಾಡ್ತಾವ ಎಲ್ಲ ತೋರಿಸ್ಕೊಂತಿರ್ತೀನಿ. ಸೊ ಹಂಗೆ ಸಿನಿಮ್ಯಾಟಿಕ್ ನೋಡ್ಕೊಂಡ್ಬಿಡ್ರಿ. ಸರ್ ಗಣಪತಿಯಲ್ಲಿ ಗಣಪತಿ ನೋಡ್ರಿ, ಏನು ಮಸ್ತ್ ಗುಡ್ಸೋರ್ಲಿ, ಎಷ್ಟು ಹೈಟ್ ಐತಿ ಹಂಗೆ, ಫುಲ್ ಡೇಂಜರ್. ಇಲ್ಲಿ ರಂಗೋಲಿ ಭಾರಿ ಹಾಕ್ಯಾರ ನೋಡ್ರಿ, ಇಲ್ಲಿ ಮಸ್ತ್ ಗಣಪತಿ ರಂಗೋಲಿ ಹಾಕ್ಬಿಟ್ರ ಭಾರಿ ಕಾಣದೈತಿ. ಆದ್ರೆ ಇಲ್ಲಿ ಪರ್ದೆ ಹಾಕ್ಯಾರ ಗಣಪತಿಗೆ, ನೋಡಂತ ತಡ್ರಿ ಒಳಗೆ. ಯಪ್ಪಿ ಸರ್ ಹೆಂಗ ಎತ್ರಿ, ಹೂ ಭೈ ಮಸ್ತ್ ವಿಷ್ಣು ರೂಪದಾಗ ಗಣಪತಿ ಗುಡ್ಸಾರ. ಹಿಂದೆ ಹಾವೆಲ್ಲ ಬಂದವ ಮಸ್ತ್ನಾಗ. ವಿಷ್ಣು ಏನು ಹಾಂ, ವಿಷ್ಣು ಇರ್ಬೇಕು ಮಸ್ತ್ ಭಾರಿ ಕೊಡ್ ಸರ್ ಗಣಪತಿ. ಎಷ್ಟು ದಿನ ಅದಪ್ಪಿ, 11 ದಿನ? ಹಾಂ ಹಾಂ ಹಾಂ, ನೋಡ್ರಿ ಶಾಪುರ್ ರೀ ಇದು ಗಣಪತಿ. ಎಲ್ಲ ಅಂದ್ರೆ ಸರಾಫ್ ಬಜಾರ್ ಒಳಗೆ ಕೊಡ್ಸಾರ, ಏನು ಮಸ್ತ್ ಐತೆ ನೋಡ್ರಿ. ಅಲ್ಲಿ ಫುಲ್ ದೊಡ್ಡದೈತಿ, ಭಾಳ ಅಂದ್ರೆ ಭಾಳ, ಅದೇ 20 ಫೀಟ್ ಇರ್ಬೇಕು ಅಲ್ಲೇ, 20 ಫೀಟ್ ಅದ ಅನ್ಸಲತ್ತು ನೋಡಕ್ಕೆ. ಭಾರಿ ಮಸ್ತ್ ಕೊಡ್ ಸರ್ ನೋಡಿ. ಹಸ್ರಾಗತ್ತಿತ್ತು ಅಂತೇಳಿ ಏನಾರು ತಿನ್ನಕ್ಕೆ ಹೋದ್ವಿ, ಅಲ್ಲ ಸಾರಿ ಕುಡಿಯಕ್ಕೆ ಹೋದ್ವಿ, ಅಲ್ಲ ಬಾದಾಮ್ ಮಿಲ್ಕ್ ಕುಡಿಯಕ್ಕೆ ಹೋದ್ವಿ. ಇವನೊಂದು ಬಾದಾಮ್ ಮಿಲ್ಕ್ ಸಿಗಲಿಲ್ಲ ಪಾನ್ ತೊಗೊಂಡು, ಪಾನಿನ ಪ್ಯಾಕಿಂಗ್ ನೋಡ್ರಿ ಅವನು 15 ರೂಪಾಯಿ ಸ್ವೀಟ್ ಪಾನ್. ಎಷ್ಟು ಮಸ್ತ್ ಮಾಡ್ರಿ ಪ್ಯಾಕಿಂಗ್, ಪ್ಯಾಕಿಂಗಿಗೆ ಒಂದು 2 ರೂಪಾಯಿ 3 ರೂಪಾಯಿ ಇರಬೇಕು, ಪಾನಿಗೆ ಒಂದು 10 ರೂಪಾಯಿ. ಸೊ ಇದು ಗಣಪತಿನೂ ಎಲ್ಲಿ ನೋಡ್ರಿ, ಇದೇ ಸರಾಫ್ ಬಜಾರ್ ಒಳಗೆ, ಅಲ್ಲೇ ಸ್ವಲ್ಪ ಅಕಡಿ ಬಾಜು ಚಪ್ಪಲ್ ಬಜಾರ್ ಏನು ಇಲ್ಲಿ ಐತಲ್ಲ, ಚಪ್ಪಲ್ ಬಜಾರ್ನೂ ಅಂತಲ್ಲ, ಅಲ್ಲಿ ಚಪ್ಪಲ್ ಅಂಗಡಿಗಳು ಅದಾವಲ್ಲ ಅಲ್ಲಿ ಕೊಡ್ಸಾರ. ದೀಪಕ್ ಗಣೇಶ್ ಮಂಡಳದವ್ರು, ಇವನು ಮಸ್ತ್ ಕೊಡ್ಸಾರ ಗೊತ್ತು, ಎಷ್ಟು ಹೈಟ್ ಐತು ಗಣಪತಿ, ಭಾರಿ ಮಸ್ತ್ ಮಾಡ್ಸಾರ. ಮತ್ತು ಇದೆಲ್ಲಷ್ಟು ಇದು ಗಣಪತಿನೂ 11 ದಿನಾನೇ ಕೊಡ್ತಿತ್ತು ಅಂತ ಅಲ್ಲಿ ಆಜುಬಾಜುದವ್ರಿಗೆ ಕೇಳಿದೆ ನಾನು. ಮಸ್ತ್ ಮಾಡ್ಸಿರ್ಬಿಡು ಗಣಪತಿ ಇದನ್ನು. ಗುಲ್ಬರ್ಗ ಅಂದ್ರೆ ಗಣಪತಿ ಕುಡಿಸಿದ ಲೈಟಿಂಗ್ ಗೀಟಿಂಗ್ ಎಲ್ಲ ಕಡೆ ಹಾಕಿಬಿಟ್ಟಿರ್ತಾರೆ, ಸೀದಾ ನೋಡಂಗಿಲ್ಲ ಏನು, ಲೈಟಿಂಗ್ ಹಾಕಲೇಬೇಕು ಹಂಗೈತಿ ಇಲ್ಲಿ ಏನು ಮಸ್ತ್. ಫೈನಲಿ ಗುಲ್ಬರ್ಗ ಬಂದ್ರೆ ಈ ಸೋಡಾ ಕುಡ್ಲಿ ಅಂದ್ರೆ ಹೆಂಗೆ ಹೋಗ್ತೀವಳ ಆಫೀಸ್ನವ್ರು, ಈ ಸೋಡಾ ಕುಡ್ಲೇಬೇಕು. ಸೋಡಾ ಅಂದ್ರೆ ಏನಿದು, ಚಿಲ್ಲಿಲ್ಲ ಓಡ್ಕ, ಇಟ್ಸ್ ನಾಟ್ ಸೋಡಾ, ಇಟ್ಸ್ ಓಡ್ಕ. ಮಸ್ತ್ ಇರ್ತೈತಿ, ಇಲ್ಲಿ ಬಂದವ್ರು ಟ್ರೈ ಮಾಡ್ರಿ. ಎಲ್ಲಂದ್ರೆ ಪಿ ಡಿ ಎ ಕಾಲೇಜ್ ಎದುರೈತೆ ನೋಡಿರಿ, ಅಲ್ಲಿ ಇಟ್ಟು ಬಂದು ಟ್ರೈ ಮಾಡ್ರಿ. ಆಲ್ಮೋಸ್ಟ್ ಗುಲ್ಬರ್ಗ ಇದ್ದವ್ರಿಗೆ ಗೊತ್ತಿರ್ತದೆ, ಬಟ್ ಅಂದರೂ ನಮ್ಮ ವ್ಯೂವರ್ಸ್ ಈಗ ಹೇಳಾಗತ್ತೆ. ರೋಡ್ ಕಾಣತ್ತಿಲ್ಗ ಆ ರೇಂಜ್ ಕೊಂಡ ಮಳಿ, ಯಪ್ಪ ಬಾಳ ಕೆಟ್ಟ ಬರಾಕತ್ತೈತಿ ಮಳಿ. ನಾವು ಏನು ಎಲ್ಲಿಗೆ ಹೋಗ್ಕೋ ಎಲ್ಲೋ ಮನೆಗೆ ಹೋಗಿ ಮನೆಗೆ ಹೋದ್ಮೇಲೆ ಸಿಗುತ್ತೀವಿ ಅಂತ ನಿಮಗೆ. ಇವತ್ತು ಬ್ಲಾಗ್ ಶಾರ್ಟ್, ಭಾಳ ಶಾರ್ಟ್ ಆಗಿರ್ಬೋದು, ಬಟ್ ಗುಲ್ಬರ್ಗನ ನಾ ಎಲ್ಲಿ ಹೋಗಿದ್ನಲ್ಲ ಅಷ್ಟೇ ತೋರಿಸಿನ ಗಣಪತಿ. ಬಟ್ ಮನೆಗೆ ಹೋಗಿ ಸಿಗ್ತೀವಿ ಅಂತ ನಿಮಗೆ ಮಳಿ. ಈಗ ಅಲ್ಲಿ ಗಾಡಿ ಬರಾಕತ್ತಿ, ಹೋ ಜೀವದ ಜೀವ ಬಂದಂಗೆ ಐತೆ ಮಾರೆ. ನೀರು ಗೀರು ರೋಡಲ್ಲಿ ಹೆಂಗಾರ ಆಯ್ತು, ಲೈಕ್ ಕಾಮೆಂಟ್ರಿ ಭಾರಿ ಐತ್ಲ ನೋಡಿ ನೀರ್ಗ. ಯಪ್ಪು ಡೇಂಜರ್, ಫುಲ್ ಡೇಂಜರ್ ಬರತ್ತೆ ಮಳಿ. ಐ ಹೋಪ್ ಶಾಪುರ್ನೇ ಬರಾಕತ್ತಿಲ್ಲ ಅಂತ ಅನ್ಕೊಂತೀನಿ. ಶಾಪುರ್ನೇ ಬಂದರೂ ಅಟ್ಟೆ, ಬಂದಿರಲ್ಲ ಅಂದ್ರೂ ಅಟ್ಟೆ, ಯಾಕಂದ್ರೆ ನಮ್ಮ ಚೌಕ್ ಮುಳುಗೆ ಮಾಡುತ್ತದೆ ಶಾಪುರ್ನೇ ಮಳಿ ಬಂತಂದ್ರೆ. ಓಕೆ ಮನೆಗೆ ಒಂದೊಂದು ಸಿಗ್ತೀವಿ ನಿಮಗೆ. ಸೊ ನಾವು ಫೈನಲಿ ಮನೆಗೆ ಬಂದೀವಿ.
ಈಕಿ ನೋಡ್ರಿ ಹೆಂಗ್ ಬಿದ್ದಾಳಕ್ಕೆ ಚಿಟ್ಟಿ. ಏಯ್ ಎದ್ದಳಲ್ಲ ಹೇಳಿ, ಏಯ್ ಮಕ್ಕೊಂಡ್ರೆ ಎದ್ದಳ, ಏಯ್ ಏನು ಸ್ಟೈಲ್ ಅಂತೀನಿ ನಿನ್ನ ಮಕ್ಕೊಳ ನಿಂದ. ಹಾ ಓಯ್ ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ, ನಿನ್ ನಿಂದೇನವ ದಿಮಾಕ್? ಸೊ ನಾ ಮನೆಗೆ ಬಂದೀನಿ, ನಿಮಗೆ ನಾನು ಮುಂಜಾನೆ ಸಿಗ್ತೀನಂತ ಲಾಗ್ ಎಂಡ್ ಮಾಡಕ್ಕೆ ಗೋಲ್ಡಿಗೆ ತೊಗೊಂಡು ಸಿಗ್ತೀನಿ ನಿಮಗೆ. ಇವಾಗ ಗೋಲ್ಡಿ ಮಕ್ಕೊಂಡಾನ ಮುಂಜಾನೆ ಸಿಗ್ತೀನಿ. ಈ ಬ್ಲಾಗ್ ನಿಮ್ಗೆ ಏನಾರು ಚಲೋ ಅನ್ಸಿತ್ತಪ್ಪ ಅಂದರೆ ಒಂದು ಲೈಕ್ ಕಮೆಂಟ್ ಶೇರ್ ವೀಡಿಯೋಕ್ಕೆ, ಆ್ಯಂಡ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡು ಮರಕೋಬೇಡ್ರಿ. ಹೇಳೋ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ರು ಅಂತಾನೆ ಗೋಲ್ಡಿ. ಗೋಲ್ಡಿ ನೋಡ್ರಿ ಹಂಗೆ ಹೇಳ್ತಾನೆ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ನಾಗ ಒಂದು ಹಂಗೆ ಅನ್ಬಾಕ್ಸಿಂಗ್ ಅವರ ಅನ್ಪ್ಯಾಕಿಂಗ್ ಟೈಪ್ ಏನೋ ಒಂದು ತರೋದೀನಿ. ಸೊ ಆ ಬ್ಲಾಗ್ ನೋಡ್ಬೇಕಿತ್ತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬಾಜು ಗಂಟೆ ಬಟನ್ ಒತ್ತಿಬಿಡ್ರಿ. ಸೊ ಇವನು ನಿಂದ್ರಾಕ ಒದ್ದಾಡಕತ್ತಾನ. ಸೊ ಅಷ್ಟೇ, ಹೋಗ್ಬರ್ತೀನಿ.